Thank you.
ಹೋಗ್ತಾ ಇದ್ದ. ನಾನು ನೀನು ಅಸಿಕೆ ಆಗಿದ ಯಾವುದು ನೀನು ಹೇಳಿದ್ದು ಆಗಿದ ಒಂದನೇ ಅಂತ ಎರಡನೇ ಅಂತ ಲಸಿಕೆ ಅಯ್ಯೋ ಲಸಿಕೆ ಹೇಳಿದ್ದಲ್ಲ ಲಸಿಕೆ ಹೇಳಿದ್ದು ಯಾಕೆ ಯಾಕೆ ಕೇಳಿದ್ದು ಆಗಿದ ಅಂತ ಕೇಳಿದೆ. ಹೆಸರಿಟ್ಟು ಆಗಿದ ಒಂದೇ ಹೆಸರು ಎರಡು ಹೆಸರು ಹೀಗೆ ಕೇಳಿದ್ರು. ಲಸಿಕೆ ಅಂತ ಪದ ಅರ್ಥ ಏನು ಹೇಳಿದ್ರು ಗೊತ್ತಿದೆಯಾ? ಹರಿತವಾದ ಕತ್ತಿ ಉಂಟಲ್ಲ ಹೌದು, ಅದರ ಮೇಲ್ಭಾಗವನ್ನು ಲಸಿಕೆ ಅಂತ ಹೇಳಿದ್ರು. ಹೌದು, ಲಸಿಕೆ ಅಂತಂದ್ರೆ ಸೂಕ್ಷ್ಮ ಮತಿಗುಳ್ಳವಳು ಎನ್ನುವಂತಹ ಅರ್ಥವಿದೆ. ಏನು ಸೂಕ್ಷ್ಮ ಮತಿಗುಳ್ಳವಳು ಎಂದು ನೀವು ನೋಡುವಾಗಲೇ ಗೊತ್ತಾಯ್ತಾರೆ. ಇಲ್ಲ ರಾಣಿ ಯಾರು ಯಾರು ಮೃತ್ಯುಮಾರಿ ಗೊತ್ತಿದೆ ನನಗೆ. ಆಕೆಯ ಬಸಿರ ಭಾಗದ ತಾರೆ ನಾನು ಮೃತ್ಯುಮಾರಿನಿಯ ಮಗಳು ಮಗಳು ನಾನು ಹಸಿಕೆ ಸಕಲ ವಿದ್ಯಾಭ್ಯಾಸವನ್ನು ಕಲಿತ ಅರಮನೆಯನ್ನು ಸೇರಿಕೊಂಡವಳು ನಾನು. ಇದುವರೆಗೆ ಈ ರೀತಿಯ ಬಡಪುರುಷನನ್ನು ಕಂಡವಳಲ್ಲ ನಾನು. ಇವತ್ತು ನೋಡಿದ್ದೇನೆ ನಿಮ್ಮ ಬಗ್ಗೆ ಸರಿಯಾದ ವಿಚಾರವನ್ನು ಸಂಗ್ರಹ ಮಾಡಿಕೊಂಡಿದ್ದೇನೆ. ಹಾಗಿದ್ರೆ ನನ್ನ ಬಗ್ಗೆ ಸಂಪೂರ್ಣವಾದಂತಹ ವಿಚಾರವನ್ನು ನೀನು ಕೇಳಿ ತಿಳ್ಕೊಂಡು ಕೇಳಿದೆ ಪ್ರತ್ಯಕ್ಷ ನೋಡುವಂತಹ ಅವಕಾಶ ಇವತ್ತು ಸಿಕ್ಕಿ ನಿಮ್ಮ ಮೇಲೆ ಇಷ್ಟು ಅಭಿಮಾನ ಇತ್ತು. ನಿಮ್ಮ ಅಭಿಮಾನಿ ನಾನು ಹೌದು. ಈ ಅಭಿಮಾನಿ ಅಭಿಮಾನಿ ಎನ್ನುವ ಹಾಗೆ ಹೇಳಿದ ಕ್ಷಣ ಈ ಅಭಿಮಾನಿಗಳ ವರ್ಗಕ್ಕೆ ನಮ್ಮನ್ನು ನಮ್ಮ ಕಡೆ ಸೇರಿಸಿಕೊಳ್ಳೋದಕ್ಕೆ ಬಹಳ ಜಾಗ್ರತೆ ಮಾಡಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಈ ಅಭಿಮಾನಿಗಳೇ ಇವರನ್ನು ಮುಳುಗಿಸುವ ಕ್ರಮ ಉಂಟು. ಅನುಭವ ಆಗಿದೆ ಅನುಭವ ಆದಂತ ನಾನು ಕೇಳಿ ತಿಳ್ಕೊಂಡದ್ದು. ನಾವು ತಿಳುವಳಿಕೆ ಈ ಲೋಕವನ್ನು ಅಭಿಮಾನಿ ಬಳಕೆ ಮಾಡುವುದು ಶ್ರೀಕೃಷ್ಣ ಅಭಿಮಾನಿ ಬಳಕೆ ಅಭಿಮಾನಿ ಬಳಗ ಮಾಡಬಹುದು. ಆ ಅಭಿಮಾನಿ ಬಳಗದಲ್ಲಿ ಸೇರ್ಪಡೆಗಳು ನಿನ್ನ ಹಾಗೆ